ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ವಿಕಾ ಚಾನಲ್. ಇವತ್ತು ನಾನು ನಿಮಗೆ ಒಂದು ಕ್ವಿಕ್ಕಾಗಿ ಮತ್ತು ಹೆಲ್ದಿಯಾಗಿರುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಹೇಳ್ಕೊಡೋಣ ಅಂತಿದ್ದೀನಿ. ಇದನ್ನ ನೀವು ಬ್ರೇಕ್ಫಾಸ್ಟಿಗಾರ ಮಾಡ್ಬೋದು ಅಥವಾ ಲಂಚ್ ಬಾಕ್ಸಿಗಾರ ಮಾಡ್ಕೊಡ್ಬೋದು. ಫ್ರೆಂಡ್ಸ್, ತುಂಬ ಹೆಲ್ದಿಯಾಗಿರುವಂಥ ರೆಸಿಪಿ, ತುಂಬ ಈಸಿಯಾಗಿ ಮಾಡ್ಬೋದು. ಹೇಗೆ ಮಾಡೋದು ಅಂತ ನೋಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹಾಗೆಯೇ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದ್ರ ಜೊತೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಡೇಟ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಒಂದು ವಿಡಿಯೋನೂ ಮಿಸ್ ಆಗಲ್ಲ. ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲು ಕಡಾಯಿಗೆ 1 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿಯಾಗಿದ್ದು 1 ಟೀಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಬೇಕು. ಜೀರಿಗೆ ನೋಡಿ, ಈ ರೀತಿ ಚಟಪಟ ಅಂದಿದ್ದು. ಮೀಡಿಯಮ್ ಸೈಜಿನ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿನ ನೋಡಿ ಫ್ರೆಂಡ್ಸ್, ಜಸ್ಟ್ ಸಾಫ್ಟ್ ಆಗಬೇಕಷ್ಟೇ, ತುಂಬ ಫ್ರೈ ಮಾಡ್ಕೋಬಾರ್ದು. 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ, ಈರುಳ್ಳಿ ಈ ರೀತಿ ಫ್ರೈ ಆಗ್ತಿದ್ದಂಗೆ 1/2 ಇಂಚಷ್ಟು ಶುಂಠಿ ಮತ್ತು 2 ಹಸಿಮೆಣಸಿನ್ಕಾಯಿನ ನೀರು ಹಾಕ್ದಂಗೆ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ. ಆ ಪೇಸ್ಟನ್ನು ಹಾಕಿ ಜಸ್ಟ್ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಇದಕ್ಕೆ 1 ಕಟ್ಟಷ್ಟು ಪಾಲಕ್ ಸೊಪ್ಪು ಮತ್ತು 1/2 ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನ ವಾಶ್ ಮಾಡಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು, ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ 1 ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. ಈ ಮೂರನ್ನ ಹಾಕ್ಕೊಳ್ಳೋಣ. ಎಲ್ಲದನ್ನು ಹಾಕಿ ಜಸ್ಟ್ ಇದನ್ನ 1 ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ಬೇಕು. ನಾನು ಹೇಳಿದ್ನಲ್ಲ, ಯಾವುದನ್ನು ಕಂಪ್ಲೀಟಾಗಿ ಫ್ರೈ ಮಾಡಬಾರ್ದು. 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ನೀವು ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೋದು. ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಅಂದರೆ ನಾನು ಹಾಕಿಲ್ಲ. ನೋಡಿ, ಈ ರೀತಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಾಗಿದೆ. ನೀವು ನೋಡ್ಬೋದು, ಕಂಪ್ಲೀಟಾಗಿ ಫ್ರೈ ಮಾಡಿಲ್ಲ, ಜಸ್ಟ್ 1 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಾವು ರೆಡಿ ಮಾಡುವಂಥ ಹಿಟ್ಟೊಳಗೆ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. ಬೌಲಿಗೆ ನಾನು 1 ಕಪ್ಪಷ್ಟು ಗೋಧಿ ಹಿಟ್ಟನ್ನ ಜಡಿ ಮಾಡಿ ತೊಗೊಂಡಿದ್ದೀನಿ. 1 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ಳೋಣ. ಅದೇ ಕಪ್ ಅಳತೆಯಲ್ಲಿ 1/2 ಕಪ್ಪಷ್ಟು ಅಕ್ಕಿ ಹಿಟ್ಟು ನೋಡಿ, ಮತ್ತು ಅದೇ ಕಪ್ ಅಳತೆಯಲ್ಲಿ 1/2 ಕಪ್ಪಷ್ಟು ಗಟ್ಟಿ ಮೊಸರು, ತುಂಬ ಹುಳಿ ಇಲ್ಲ, ಒಂದು ಮೀಡಿಯಂ ಹುಳಿ ಇರೋ ಮೊಸರು, 1/2 ಕಪ್ಪಷ್ಟು. 1 ಕಪ್ಪಷ್ಟು ಗೋಧಿ ಹಿಟ್ಟಿಗೆ 1/2 ಕಪ್ಪಷ್ಟು ಅಕ್ಕಿ ಹಿಟ್ಟು, 1/2 ಕಪ್ಪಷ್ಟು ಮೊಸರು ಹಾಕ್ಕೊಳ್ಳೋಣ. ಇದ್ರ ಜೊತೆಗೆ 2 ಟೇಬಲ್ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ. ಬಿಳಿ ಎಳ್ಳನ್ನ ರೋಸ್ಟ್ ಮಾಡ್ತಿಲ್ಲ, ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಈ ಎಲ್ಲದನ್ನು ಹಾಕಿ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ. ಈಗ ನಾವು ಫ್ರೈ ಮಾಡಿದ್ವಲ್ಲ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಕ್ಯಾರೆಟ್ನ, ಆ ಮಸಾಲೆನ ಹಾಕ್ಕೊಳ್ಳೋಣ. ತಣ್ಣಗಾಗಿದೆ, ಅದನ್ನು ಹಾಕ್ಕೊಳ್ಳೋಣ. ಈ ಎಲ್ಲದನ್ನು ಹಾಕಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಗಂಟಿಲ್ದಂಗೆ. ನೋಡಿ, ಈ ರೀತಿ ಗಂಟಿಲ್ದಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಇದ್ರ ಕನ್ಸಿಸ್ಟೆನ್ಸಿ ನೋಡ್ಬೋದು, ಈ ರೀತಿ ಗಟ್ಟಿನೇ ಇದೆ. ನಾವು ಮಸಾಲೆ ಇಡ್ಲಿ ಮಾಡಿದಾಗ ಒಂದು ಹದ ಇರುತ್ತಲ್ಲ, ಆ ಹದದಲ್ಲೇ ಇರಬೇಕು, ತೆಳುವಾಗಿರಬಾರ್ದು ಮತ್ತು ಗಟ್ಟಿಯಾಗೂ ಇರಬಾರ್ದು. ನೋಡಿ, ಈ ಹದದಲ್ಲಿ ಇರಬೇಕು. ಈಗ ನಾವು ಇದನ್ನ 1 ರಿಂದ 15 ನಿಮಿಷದವರೆಗೂ ಬಿಡಬೇಕು. ನೋಡಿ, 1 ರಿಂದ 15 ನಿಮಿಷ ಆಗಿದೆ. ಈಗ ನಾವು ದೋಸೆ ಹಾಕ್ಕೊಳ್ಳೋಣ. ತವ ನೋಡಿ, ಚೆನ್ನಾಗಿ ಬಿಸಿಯಾಗಿದೆ. ಈಗ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ. ನಾರ್ಮಲ್ ದೋಸೆಗೂ ಇದೆಯಲ್ಲ ಆ ರೀತಿ. ಈಗ ಒಂದು 15 ನಿಮಿಷ ಕಲಸಿಟ್ಟಿರೋ ಹಿಟ್ಟನ್ನು ಇನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ಸೌಟಷ್ಟು ಹಿಟ್ಟು ಹಾಕ್ಕೊಳ್ಳೋಣ. ಇದು ಒಂದು ಸ್ವಲ್ಪ ದಪ್ಪನೇ ಬರುತ್ತೆ, ತರಕಾರಿ ಸೊಪ್ಪುಗಳು ಜಾಸ್ತಿ ಹಾಕಿರೋದ್ರಿಂದ ಸ್ವಲ್ಪ ದಪ್ಪನೇ ಬರುತ್ತೆ. ಆದಷ್ಟು ಎಷ್ಟಾಗತ್ತಷ್ಟು ತೆಳು ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಂಡಾಗಿದೆ. ಈಗ ನಾವು ತಟ್ಟೆ ಮುಚ್ಚಿ ಗ್ಯಾಸ್ನ ಮೀಡಿಯಮ್ ಸಿಮ್ಮಲ್ಲಿಟ್ಟು 1 ನಿಮಿಷದವರೆಗೂ ಬಿಡಬೇಕು. 1 ನಿಮಿಷ ಆಗಿದೆ, ನೀವು ನೋಡ್ಬೋದು ಕಲರ್ ಫುಲ್ಲು ಚೇಂಜ್ ಆಗಿದೆ. ಅಂದರೆ ಇದ್ರ ಮೇಲೆ ಹಿಟ್ಟಿಟ್ಟಿಲ್ಲ, ಇದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿ ಈಗ ಇದನ್ನ ತಿರುಗಿಸಾಕ್ಕೊಳ್ಬೇಕು. ತಿರುಗಿಸಾಕಾದ್ಮೇಲೆ ತಟ್ಟೆ ಮುಚ್ಚಿದಂಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿ ಫ್ರೈ ಮಾಡ್ಕೊಳ್ಬೇಕು. ಈ ದೋಸೆ ಸ್ವಲ್ಪ ದಪ್ಪ ಇರೋದ್ರಿಂದ ನೀವು ಮೀಡಿಯಮ್ ಸಿಮ್ಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅಂದರೆ ಹಿಟ್ಟು ಕಂಪ್ಲೀಟಾಗಿ ಕುಕ್ ಆಗಬೇಕು. ನೋಡ್ಬೋದು, 2 ಸೈಡು ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದು ರೆಡಿ ಇದೆ, ನಾವು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ. ಇದೇ ರೀತಿ ಇನ್ನೊಂದು ದೋಸೆ ಹಾಕಿ ತೋರಿಸ್ತೀನಿ. ಸೇಮ್ ಮೆಥಡ್ ಫ್ರೆಂಡ್ಸ್. ದೋಸೆ ಹಾಕಿ ಮುಂಚೆ ಒಂದು ಸ್ವಲ್ಪ ತವಾಗೆ ಎಣ್ಣೆ ಹಚ್ಕೊಳ್ಳೋಣ. 1 ಸೌಟಷ್ಟು ಹಿಟ್ಟನ್ನು ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ನೋಡಿ, ಇದು ಸ್ಪ್ರೆಡ್ ಮಾಡ್ಕೊಳ್ಬೇಕಾದ್ರೆ ಅಸ್ಮತ್ತೆ ಈ ರೀತಿ ಒಂದು ಸ್ವಲ್ಪ ಗ್ಯಾಪ್ ಆಯಿತು ಅಂದರೆ ನೀವು ಮತ್ತೆ ಇನ್ನೊಂದು ಸ್ವಲ್ಪ ಹಿಟ್ಟಾಕಿ ಮೇಲೆ ಸಮವನ್ನು ಮಾಡ್ಕೋಬೋದು ಫ್ರೆಂಡ್ಸ್. ನೀವು ಅದು ಚೆನ್ನಾಗಿರುತ್ತೆ, ಈ ಥರ ಮೇಲೆ ದಪ್ಪ ದಪ್ಪ ಇರೋದಕ್ಕಿಂತ ಈ ರೀತಿ ಸಮ ಮಾಡ್ಕೋಬೋದು. ಈಗ ಗ್ಯಾಸ್ನ ಮೀಡಿಯಮ್ ಸಿಮ್ಮಲ್ಲಿಟ್ಟು ತಟ್ಟೆ ಮುಚ್ಚಿ 1 ನಿಮಿಷದವರೆಗೂ ಬಿಡೋಣ. ನೋಡಿ, ಈ ರೀತಿ ಕಲರ್ ಚೇಂಜ್ ಆಗಿದೆ. ಇದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಇನ್ನೊಂದು ಸೈಡು ತಿರುಗಿಸಾಕಿ ಇನ್ನೊಂದು ಸೈಡು ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ. ದೋಸೆ ಕ್ವಾಂಟಿಟಿ ದಪ್ಪ ಇರೋದ್ರಿಂದ 2 ಸೈಡು ಈ ರೀತಿ ಪ್ರೆಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೋಡಿ, 2 ಸೈಡು ಚೆನ್ನಾಗಿ ಕುಕ್ ಆಗಿದೆ. ಇದನ್ನು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲ್ಲಾಗಿ ಸೊಪ್ಪು ಮತ್ತು ತರಕಾರಿಗಳನ್ನ ಯೂಸ್ ಮಾಡಿ ಈ ಹೆಲ್ದಿಯಾಗಿರುವಂಥ ದೋಸೆ ಮಾಡೋದು ಅಂತ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಅಕ್ಕಿ ರೊಟ್ಟಿ ಥರನೂ ಇರುತ್ತೆ, ಬಟ್ ತುಂಬ ಸಾಫ್ಟಾಗಿ ನೀವು ನೋಡ್ಬೋದು ದೋಸೆ ಥರನೇ ತುಂಬ ಸಾಫ್ಟಾಗಿರುತ್ತೆ. ಇದ್ರ ಜೊತೆಗೆ ನಾನು ಇವತ್ತು ಪುದೀನ ಮತ್ತು ತೆಂಗಿನಕಾಯಿನ ಯೂಸ್ ಮಾಡಿ ಸಿಂಪಲಾಗಿ ಚಟ್ನಿ ಮಾಡಿದ್ದೀನಿ. ಈ ಚಟ್ನಿ ಜೊತೆಗೂ ಚೆನ್ನಾಗಿರುತ್ತೆ. ಟೊಮೆಟೊ ಚಟ್ನಿ, ಈರುಳ್ಳಿ ಚಟ್ನಿ ಜೊತೆಗೂ ಚೆನ್ನಾಗಿರುತ್ತೆ. ಇದನ್ನೇ ನೀವು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೊಟ್ಟು ಕಳಿಸೋದಿತ್ತು ಅಂದರೆ ಈ ರೀತಿ ರೋಲ್ ಮಾಡಿ ನೀವು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೊಟ್ಟು ಕಳಿಸ್ಬೋದು. ತುಂಬ ಇಷ್ಟಪಟ್ಟು ತಿಂತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದರೆ ಪ್ಲೀಸ್ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.